ನಮಸ್ಕಾರ, ನಾನು ನಿಮ್ಮ ಹರ್ಷಿಕಾ ಪುಣಚ. ವೆಲ್ಕಮ್ ಟು ಕ್ವಾರಂಟೈನ್ ಕಿಚನ್ ವಿತ್ ಹರ್ಷಿಕಾ. ಸೊ ಇವತ್ತು ನಾನು ಕಳೆದ ಸುಮಾರು ದಿನಗಳಿಂದ ಕೊಡವ ರೆಸಿಪೀಸ್ ಮಾಡ್ತಾ ಇದ್ದೀನಿ. ಮೊದಲು ಕರ್ಜಿಕಾಯಿ ಮಾಡಿದೆ, ಆಮೇಲೆ ಕಜ್ಜಾಯ ಮಾಡಿದೆ, ಇವತ್ತು ಕೂಲೆ ಪುಟ್ಟು ಮಾಡ್ತಾ ಇದ್ದೀನಿ. ಕೂಲೆ ಪುಟ್ಟು ಇಸ್ ಅ ವೆರಿ ಫೇಮಸ್ ಕೊಡವ ಟ್ರೆಡಿಷನಲ್ ಡಿಶ್. ಸೊ ಕೂಲೆ ಪುಟ್ಟು ಮಾಡೋದಕ್ಕೆ ಯೂಶ್ವಲಿ ನಮಗೆ ಬಾಳೆಹಣ್ಣು ಬೇಕು. ಬಾಳೆಹಣ್ಣು ಇಲ್ಲ ಅಂತ ಹೇಳಿದ್ರೆ ಹಲಸಿನ ಹಣ್ಣು. ಸೊ ಈಗ ನಮ್ಮ ಹತ್ರ ಬಾಳೆಹಣ್ಣು ಇರೋದ್ರಿಂದ ವಿ ಆರ್ ಡೂಯಿಂಗ್ ಇಟ್ ವಿತ್ ಬಾಳೆಹಣ್ಣು. ಆಮೇಲೆ ಸ್ವಲ್ಪ ಬೆಲ್ಲ, ಬಾಳೆ ಎಲೆ. ಸೊ ಬಾಳೆ ಎಲೆನ ತುದಿ ಕಟ್ ಮಾಡ್ಕೋಬೇಕು, ಬಾಳೆ ಎಲೆ. ಸೊ ನಾನು ಕೊಡಗಲ್ಲಿ ಇರೋದ್ರಿಂದ ಬಾಳೆ ಎಲೆಗೆ ಬಾಳೆಹಣ್ಣಿಗೆ ಯಾವುದೇ ಥರ ಕೊರತೆ ಇಲ್ಲ. ಸೊ ಇದು ಹೇಗೆ ಮಾಡೋದು ಅಂತ ನಾನು ಹೇಳ್ತೀನಿ. ಮೊದಲು ಬಾಳೆಹಣ್ಣನ್ನು ಚೆನ್ನಾಗಿ ಕಿವುಚ್ಕೋಬೇಕು. ಬಾಳೆಹಣ್ಣನ್ನ ಚೆನ್ನಾಗಿ ಕಿವುಚ್ಕೊಂಡ್ಮೇಲೆ ಅದನ್ನು ಮಿಕ್ಸಿಗೆ ಹಾಕೊಂಡು ಗ್ರೈಂಡ್ ಮಾಡ್ಕೋಬೇಕು. ಆವಾಗ ಅದು ಒಂದು ವಾಟ್ರಿ ಸೊಲ್ಯೂಷನ್ ಆಗುತ್ತೆ. ಆಮೇಲೆ ಅದಕ್ಕೆ ಅಕ್ಕಿ ರವೆ ಹಾಕೋಬೇಕು. ಅಕ್ಕಿ ರವೆ ಹಾಕಿದ್ಮೇಲೆ ಅಲ್ಲಿ ಸ್ವಲ್ಪ ಏಲಕ್ಕಿ, ಒಂದು 5-6 ಎಳೆ, ಇಲ್ಲಾಂದ್ರೆ ಒಂದು ಅರೌಂಡ್ 7-8, ನೀವು ಎಷ್ಟು ಮಾಡ್ಕೊತೀರಾ ಪಾಕ ಅದ್ರ ಮೇಲೆ ಡಿಪೆಂಡು. ಒಂದು ಏಲಕ್ಕಿನ ಜಜ್ಕೊಂಡು ಅದನ್ನ ಒಂದು ಪೌಡರ್ ಮಾಡಿಕೊಂಡು ಅದನ್ನ ಮಿಶ್ರ ಮಾಡ್ಕೋಬೇಕು. ಆಮೇಲೆ ವೆರಿ ಇಂಪಾರ್ಟೆಂಟ್ ಬೆಲ್ಲ, ಯಾಕಂದ್ರೆ ನಮಗೆ ಅದು ಸ್ವೀಟ್ ಆಗಿ ಬರಬೇಕು. ಸೊ ಬೆಲ್ಲನ ನಾವು ಪಾಕ ಮಾಡಿಕೊಂಡು ಬೆಲ್ಲನ ಹಾಕ್ಬೋದು. ಆಮೇಲೆ ತೆಂಗಿನಕಾಯಿ, ವೆರಿ ಇಂಪಾರ್ಟೆಂಟ್ಲಿ ತೆಂಗಿನಕಾಯಿ. ತೆಂಗಿನಕಾಯಿ ಯೂಶ್ವಲಿ ಗ್ರೈಂಡ್ ಮಾಡಿ ಹಾಕ್ಬೋದು, ಬಟ್ ಗ್ರೈಂಡ್ ಮಾಡೋದಕ್ಕಿಂತ ನಿಮಗೆ ಪೀಸು ತಿನ್ನಬೇಕಾದ್ರೆ ಸಿಕ್ಕಿದ್ರೆ ತುಂಬ ಚೆನ್ನಾಗಿರುತ್ತೆ. ಸೊ ಕಟ್ ಮಾಡಿ ಇಷ್ಟಿಷ್ಟು ಪೀಸ್ ಮಾಡ್ಕೊಂಡು ಹಾಕೋಬೇಕು. ಅದು ನಾನು ಆಲ್ರೆಡಿ ಮಾಡ್ಕೊಂಡಿದ್ದೀನಿ. ಸೊ ದ ಪಾಕ ಈಸ್ ಹಿಯರ್, ಇಟ್ ಈಸ್ ರೆಡಿ. ನೀವು ನೋಡ್ಬೋದು ಇದರಲ್ಲಿ ತೆಂಗಿನಕಾಯಿ ಪೀಸ್ ಪೀಸ್ ಹಾಕೊಂಡು ಮಾಡ್ಕೊಂಡಿರೋದು. ಆ್ಯಂಡ್ ದೇರ್ ಇಸ್ ಅಕ್ಕಿ ರವೆ ಬೆಲ್ಲ ಎಲ್ಲ ಕಾಣಿಸ್ತಾ ಇದೆ ನಿಮಗೆ. ಸೊ ದ ಪಾಕ ಈಸ್ ರೆಡಿ. ಈಗ ಪಾಕ ರೆಡಿ ಆದಮೇಲೆ ಹೇಗೆ ಕೂಲೆ ಪುಟ್ ಮಾಡೋದು ಅಂದರೆ, ಈ ಥರ ಒಂದು ಬಾಳೆ ಎಲೆ ತಗೊಳ್ಳಿ, ತುದಿ ಕಟ್ ಮಾಡಿಕೊಂಡು ಅದನ್ನ ಹೀಗೆ ಹೀಗೆ ಮಾಡಿಕೊಂಡು ಸ್ಪ್ರೆಡ್ ಮಾಡ್ಕೊಬೇಕು. ಆಯ್ತಾ? ಈಗ ಫಸ್ಟ್ ರೈಟ್ ಸೈಡ್, ದೆನ್ ಲೆಫ್ಟ್ ಸೈಡ್, ಆಮೇಲೆ ಕೆಳಗೆ, ಆಮೇಲೆ ಮೇಲೆ. ಸೊ ಹೀಗೆ ಮಾಡಿಕೊಂಡು ಇದಕ್ಕೆ ಹಾಕಬೇಕು. ದಿಸ್ ಇಸ್ ಕಾಲ್ಡ್ ಸೇಕಲ. ನಮ್ಮ ಕೊಡೋ ಭಾಷೆಯಲ್ಲಿ ದಿಸ್ ಇಸ್ ಕಾಲ್ಡ್ ಸೇಕಲ. ಸೇಕಲನ ಕನ್ನಡದಲ್ಲಿ ಇಡ್ಲಿ ಪಾತ್ರೆ ಅಂತ ಹೇಳ್ತಾರೆ ಅನ್ಸುತ್ತೆ. ಇಲ್ಲ, ಐ ಥಿಂಕ್ ಕುಕ್ಕರ್. ದಿಸ್ ಇಸ್ ಆರ್ ಕೊಡುವ ಟ್ರೆಡಿಷನಲ್ ಕುಕ್ಕರ್. ಸೊ ಕೆಳಗಡೆ ನೀರಿರುತ್ತೆ, ಇದ್ರ ಮೇಲೆ ಈ ಥರ ಇರುತ್ತೆ. ಆಲ್ರೆಡಿ ಇಲ್ಲಿ ಇಷ್ಟೊಂದು ಕೂಲೆ ಪುಟ್ ನಾವು ಮಾಡಿದ್ದೀವಿ. ಇದನ್ನು ಹೀಗೆ ಕ್ಲೋಸ್ ಮಾಡಿಬಿಟ್ಟು ಹಾಫ್ ಆನ್ ಅವರ್ ಅಲ್ಲಿ ಕೂಲೆ ಪುಟ್ ಇಸ್ ರೆಡಿ, ಸ್ಟೀಮ್ ಆಗುತ್ತೆ. ಹಾಫ್ ಆನ್ ಅವರ್ ಅಲ್ಲಿ ಆ ಸ್ಟೀಮ್ ಆದಾಗ ನೀವು ಅದು ಫುಲ್ ಕೂಲ್ ಡೌನ್ ಆದಮೇಲೆ ಓಪನ್ ಮಾಡಿದರೆ ಯೋ ಕೂಲೆ ಪುಟ್ ಇಸ್ ರೆಡಿ.